ವಿಕ್ಟಿಮ್ ಪುರುಷೋತ್ತಮ್ ಪೂಜಾರಿ ಅವರದು ಒಂದು ಚಿಕಿತ್ಸೆ ಈಗ ನಡೀತಾ ಇದೆ ಅವರಿಗೆ ಕೂಡ ಬರ್ನ್ ಇಂಜುರಿ ಆಗಿದೆ ಕೈಗೆ ಸ್ವಲ್ಪ ಸುಟ್ಟ ಇದು ಕೈ ಸುಟ್ಟು ಹೋಗಿದೆ ಮತ್ತೆ ಫೇಸ್ ಅಲ್ಲಿ ಕೂಡ ಅವರಿಗೆ ಇದು ಆಗಿದೆ ಮತ್ತೆ ಆರೋಪಿ ಏನಿದ್ದಾನೆ ಅವನಿಗೆ ಕೂಡ 40-45% ಬರ್ನ್ ಇಂಜುರಿ ಇದೆ ನಾವು ಇಬ್ಬರಿಗೆ ಮಾತಾಡಿದ್ದೀವಿ ಮಾತಾಡಿದ್ದೀವಿ ಇನ್ ದ ಸೆನ್ಸ್ ಅವನು ಮಾತಾಡಲ್ಲ ಅವನು ಅಷ್ಟೇ ಕೈ ಇದು ಎಲ್ಲ ಇದು ಇದನ್ನ ಮಾಡ್ತಾನೆ ಇದು ಬೈಂದ ಏನು ಮಾತಾಡಲ್ಲ ಆದರೆ ಪುರುಷೋತ್ತಮ ಪೂಜಾರಿ ಮಾತಾಡ್ತಾ ಇದ್ದಾರೆ ಯಾವ ರೀತಿ ಘಟನೆ ಆಯಿತು ಎಲ್ಲ ಅವರು ವಿವರಣೆ ಕೊಟ್ಟಿದ್ದರು ಮತ್ತು ಅವರಿಗೆ ಅದೇ ಅಲ್ಲಿ ಪಂಪ್ ವೇಲ್ ಹೋಗ್ತೀನಿ ಪಂಪ್ ವೇಲ್ ಅಷ್ಟೇ ಹೇಳಿಬಿಟ್ಟು ಬಂದಿದ್ದಾನೆ ಆನಂತರ ಈ ರೀತಿ ಘಟನೆ ಆಗಿದೆ ನಾವು ಅಲ್ಲಿ ಸ್ಪಾಟ್ ಕೂಡ ಹೋಗಿದ್ದೀವಿ ಅಲ್ಲಿ ನಾವು ನೋಡಿದ್ವಿ ಕೆಲವು ಜನ ಅವರು ಪ್ರತ್ಯಕ್ಷ ದರ್ಶಿ ಇದ್ದಾರೆ ಯಾರು ಅಲ್ಲಿ ಬಂದು ಅಲ್ಲಿ ಅವರಿಗೆ ಹೆಲ್ಪ್ ಮಾಡಿದೆ ರಾಮ್ ಪ್ರಸಾದ್ ಶೆಟ್ಟಿ ಮತ್ತು ಬೇರೆನವರೆಲ್ಲ ಇದ್ದಾರೆ ಸೊ ಈಗ ಭಾಳಷ್ಟು ಮಾಹಿತಿ ಸಿಕ್ಕಿದೆ ನಮಗೆ ಈಗ ಕೊನೆಗೆ ನಾವು ಕನ್ಫರ್ಮೇಷನ್ ಸಲುವಾಗಿ ಅವರದು ರಿಲೇಟಿವ್ಸ್ಗೆ ನಾವು ಕರೆದಿದ್ದೀವಿ ಇವತ್ತು ಲೇಟ್ ನೈಟ್ ಅವರು ಬರ್ತಾರೆ ನಾಳೆ ಬೆಳಿಗ್ಗೆ ಅವ್ರ ಕಡೆಯಿಂದ ಒಂದು ಸರ್ತಿ ನಾವು ಅವ್ರಿಗೆ ಐಡೆಂಟಿಫೈ ಮಾಡಿಸ್ತೀವಿ ಯಾರು ಅವನು ಯಾರು ಇದ್ದಾನೆ ಅದು ಆಗಿದ ನಂತರ ನಾವು ಖಚಿತಪಡಿಸ್ಬೋದು ಅದರ ಜೊತೆಗೆ ಇವೊಂದು ಯಾರ್ಯಾರ ಜೊತೆಗೆ ಸಂಪರ್ಕ ಇತ್ತು ಯಾರ್ಯಾರ ಜೊತೆಗೆ ಮುಂದೆ ಏನಾದರೂ ಅವ್ರದ್ದು ಲಿಂಕ್ ಇದೆ ಮತ್ತು ಈಗ ಇಲ್ಲಿ ಬಂದಿದ್ದಾನೆ ಯಾವ ರೀತಿ ಬಂದಿದ್ದಾನೆ ಎಲ್ಲಿ ವಾಸ ಇದ್ದ ಎಲ್ಲಿ ಎಲ್ಲ ಇದು ಮ್ಯಾನುಫ್ಯಾಕ್ಚರ್ ಇದು ಬಾಂಬ್ ಏನಿದೆ ಕುಕ್ಕರ್ ಬಾಂಬ್ ಎಲ್ಲಿ ತಯಾರಿ ಮಾಡಿದ್ದಾನೆ ಯಾವ ರೀತಿ ತಯಾರಿ ಮಾಡಿದ್ದಾನೆ ಇದು ಎಲ್ಲ ಪತ್ತೆ ಹಚ್ಚಲಿಕ್ಕೆ ನಮ್ಮ ಅಧಿಕಾರಿಗಳು ಮ್ಯಾಂಗ್ಳೂರ್ ಕಮಿಷನರ್ ಮತ್ತು ಬೇರೆ ಬೇರೆ ಕಡೆ ನಮ್ಮ ಅಧಿಕಾರಿಗಳು ಅವರು ಎಲ್ಲ ಟೀಮ್ಗಳು ಓಡಾಡ್ತಾ ಇದೆ ಮತ್ತು ಬೇರೆ ಕಡೆಯಿಂದ ಕೂಡ ರಾಜ್ಯ ಹೊರಗಡೆ ಕೂಡ ಟೀಮ್ ಕಲಿಸ್ತಾ ಇದ್ವಿ ಏನಾದರೂ ಆ ರೀತಿ ಲಿಂಕ್ ಇದ್ದರೆ ನಾವು ಅದು ಕೂಡ ಮಾಹಿತಿ ಸಂಗ್ರಹಣೆ ನಾವು ಮಾಡ್ತಾ ಇದ್ವಿ ಮತ್ತು ಸೆಂಟ್ರಲ್ ಏಜೆನ್ಸೀಸ್ ಅವರು ಕೂಡ ಏನಿದ್ದಾರೆ ಅವ್ರ ಜೊತೆ ಸಂಪರ್ಕದಲ್ಲಿ ನಾವು ಇದ್ದೀವಿ ಇಲ್ಲಿ ಪುರುಷೋತ್ತಮ್ ಇದು ನಮ್ಮ ಇದು ಪರಮೇಶ್ವರ್ ಹೆಗ್ಡೆ ಅವರು ತನಿಖಾಧಿಕಾರಿ ಇದ್ದಾರೆ ಮತ್ತು ಅವ್ರ ತಂಡದಲ್ಲಿ ಬಹಳಷ್ಟು ಜನ ಇದ್ದಾರೆ ಮತ್ತು ಬೇರೆ ಬೇರೆ ತಂಡಗಳು ನಾವು ರಚನೆ ನಾವು ಮಾಡಿದ್ದೀವಿ ಸೊ ಈ ನಮ್ಮ ಪ್ರಕಾರ ಬಹಳಷ್ಟು ಮಾಹಿತಿ ನಮಗೆ ಸಿಕ್ಕಿದೆ ಡೆಫಿನೆಟ್ ಇದು ಕ್ಲೂ ನಮಗೆ ಇದು ಕೇಸ್ನಲ್ಲಿ ಇದೆ ಮತ್ತು ಅವ್ರದ್ದು ಹಿನ್ನೆಲೆ ಇನ್ನೂ ನಾವು ತಿಳ್ಕೊಳ್ತಾ ಇದ್ದೀವಿ ಸೊ ನಮ್ಗೆ ಅನಿಸುತ್ತೆ ಕಿ ಇನ್ನೂ ನಾಳೆ ನಾವು ಕ್ಲಾರಿಟಿ ಇದರ ಬಗ್ಗೆ ಇನ್ನೂ ಕೊಡ್ಬೋದು ಅಲ್ಲ ಗೋಡೆ ಬರಹ ಪ್ರಕರಣದ ನಾವು ನೋಡಬೇಕು ಗೋಡೆ ಬರಹ ಪ್ರಕರಣದಲ್ಲಿ ಅಬ್ದುಲ್ ಮತೀನ್ ಆನಂತರ ಸಾರಿಕ್ ಹೇಳಿಬಿಟ್ಟು ಮತ್ತು ಮಾಜ್ ಮುನೀರ್ ಅಹಮದ್ ಈ ಮೂರು ಜನ ಆರೋಪಿಗಳು ಇದ್ದರು ಈಗ ನಾವು ನೋಡಬೇಕು ಮಾಜ್ ಮುನೀರ್ ಅಹಮದ್ ಮೇಲೆ ಯು ಎ ಪಿ ಎ ಕೇಸ್ ಶಿವಮೊಗ್ಗದಲ್ಲಿ ಆಗಿದೆ ಅಬ್ದುಲ್ ಮತೀನ್ ಮೇಲೆ ಬೇರೆ ಕಡೆ ಒಂದು ಸುದ್ಗುಂಟೆಪಾಳ್ಯದಲ್ಲಿ 10/20 ಒಂದು ಕೇಸ್ ಆಗಿದೆ ಅಲ್ಲಿ ಹಿಂದಿನಲ್ಲಿ ಅದು ಅಲ್ಲಿ ಹಿಂದದ್ದು ಒಂದು ಕೇಸ್ ಆಗಿತ್ತು ಮಾಡ್ಯೂಲ್ ತಮಿಳ್ನಾಡುದು ಆ ಕೇಸ್ನಲ್ಲಿ ಅವನು ಆರೋಪಿ ಅಬ್ದುಲ್ ಮತೀನ್ ಇದ್ದಾನೆ ಈಗ ನಾವು ನೋಡಬೇಕು ಇವನು ಯಾರಿದ್ದಾನೆ ಸೊ ಅದು ನಾವು ನಾಳೆ ಬೆಳಿಗ್ಗೆ ಮತ್ತು ನಾವು ಒಂದ್ಸತಿ ಕನ್ಫರ್ಮ್ ಆಗಿದ ನಂತರ ನಾವು ಬಹಳ ಸಮಗ್ರವಾಗಿ ಹೇಳ್ಬೋದು ಏನಿದೆ ಅವ್ರದ್ದು ರೋಲ್ ಏನಿದೆ ಯಾವ್ಯಾವ ಕಡೆ ಇದೆ ಅದೆಲ್ಲ ನಾವು ಹೇಳ್ತೀವಿ ಈಗ ನೋಡಿ ಈಗ ಒಂದು ಮುಖ ಬರ್ನ್ ಇಂಜುರಿಯಿಂದ ಡಿಸ್ಫಿಗರ್ ಆಗಿದೆ ಉದ್ಕೊಂಡಿದೆ ನಾವು ಅವನು ಮಾತಾಡ್ತಾ ಇಲ್ಲ ನಾವು ಅವ್ರಿಗೆ ಫೋರ್ಸ್ ಮಾಡೋಕ್ಕೆ ಕೂಡ ಆಗಲ್ಲ ಸೊ ಅದಕ್ಕಾಗಿ ಈಗ ಒಂದೇ ನಮಗೆ ಇದೆ ಇದರ್ ಡಿ ಎನ್ ಎ ಟೆಸ್ಟ್ ಮಾಡಬೇಕು ಅಥವಾ ಅವ್ರದ್ದು ರಿಲೇಟಿವ್ನ ಬಂದು ಇದು ಮಾಡಬೇಕು ಸೊ ನಾವು ಈಗ ಸದ್ಯಕ್ಕೆ ಡಿ ಎನ್ ಎ ಟೆಸ್ಟ್ಗಿಂತ ಅವ್ರದ್ದು ರಿಲೇಟಿವ್ಗೆ ನಾವು ಕರ್ಕೊಂಡು ನಾವು ಈಗ ಬರ್ತಾ ಇದ್ದೀವಿ ಅವರು ಬರ್ತಾರೆ ಇವತ್ತು ರಾತ್ರಿ ನಾಳೆ ಬೆಳಿಗ್ಗೆ ಬಂದು ಅವರಿಗೆ ನಾವು ಭೇಟಿ ಮಾಡ್ತೇವೆ ಅವರು ಒಂದ್ಸರ್ತಿ ಇದು ಖಚಿತಪಡಿಸಿದರೆ ಮತ್ತೆ ನಾವು ಮುಂದಿಂದು ಇದೆ ನಾವು ನಿಮಗೆ ಎಲ್ಲ ಲಿಂಕ್ ನಾವು ಬೇರೆ ಬೇರೆ ಇನ್ಫಾರ್ಮೇಷನ್ ನಾವು ಶೇರ್ ಮಾಡ್ತೀವಿ ಇಲ್ಲ ನೋಡಿ ಈಗ ನಾವು ನಿಮಗೆ ಒಂದ್ಸರ್ತಿ ಇವರದ್ದು ಗುರುತು ಖಚಿತ ಆಗಿದ ನಂತರ ನಿಮಗೆ ನಾನು ಬೇರೆ ವಿಷಯ ನಾವು ಹೇಳ್ತೀವಿ ಈಗ ನಾವು ಸುಮ್ಮನೆ ಅರ್ಧಂಬರ್ಧ ಹೇಳೋದು ಅದು ಸರಿ ಆಗೋದಿಲ್ಲ ಸ್ವಲ್ಪ ವೇಟ್ ಮಾಡಿ ಸೊ ಅವ್ರದ್ದು ನಾಳೆ ಬೆಳಿಗ್ಗೆನೇ ಅವ್ರದ್ದು ಸಂಬಂಧಿಗಳು ಬಂದು ಅವರು ಇದು ಮಾಡ್ತಾರೆ ಅದು ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ ನಾವು ಯಾಕಂದ್ರೆ ಸುಮ್ಮನೆ ಇದು ಮಾಡಿಕೊಂಡು ಊಹಾಪೋಹ ಮೇಲೆ ನಾವು ಮಾಡೋದು ಸರಿ ಆಗಲ್ಲ ನಾವೊಂದು ಈ ಪೊಲೀಸ್ ಇಲಾಖೆ ಕಡೆಯಿಂದ ನಾವು ಮಾತಾಡಿದ್ರೆ ಜವಾಬ್ದಾರಿಯಿಂದ ಒಂದು ಖಚಿತಪಡಿಸಿಕೊಂಡು 100% ನಾವು ಮಾತಾಡಬೇಕು ಈವನ್ 99% ಆಗಿದ್ರೆ ನಾವು ಸರಿ ಆಗಲ್ಲ ಸೊ ಕ್ಲಾರಿಟಿ ನಾವು ನಿಮಗೆ ಕೊಡ್ತೀವಿ ಪ್ಲೀಸ್ ವೇಟ್ ನಾಳೆ ಬೆಳಿಗ್ಗೆ ನಾವು ಕ್ಲಾರಿಟಿ ನಿಮಗೆ ಕೊಡ್ತೀವಿ ಅವರು ಬರಲಿ ಆ ನಂತರ ಅವರು ಮಾತಾಡಿಕೊಂಡು ಅವರು ನಮಗೆ ನೋಡಿ ಆ ಬಸ್ ಇಂದ ಬಂದಿದ್ದಾರೆ ಫ್ಲೈಟ್ ಇಂದ ಬಂದಿದ್ದಾರೆ ಎಲ್ಲ ನಿಮಗೆ ಹೇಳ್ತೀವಿ.